ಅದ್ಧೂರಿಯಾಗಿ ಜರುಗಿದ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ ಉದ್ಘಾಟನಾ ಸಮಾರಂಭ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೌತ್. ನಾನು ನಿಮ್ಮ MJ. ಕಲಬುರಗಿ ನಗರದಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಮಹಾವಿದ್ಯಾಲಯ ಡಾಕ್ಟರ್ BR ಅಂಬೇಡ್ಕರ್ ಸಭಾಂಗಣದಲ್ಲಿ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ರೋವರ್ ಹಾಗೂ ರೇಂಜರ್ಸ್ ಘಟಕದ ವತಿಯಿಂದ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರದ ಉದ್ಘಾಟನೆಯನ್ನು ಡಾಕ್ಟರ್ MG ಕಣ್ಣೂರ್, ದೈಹಿಕ ಶಿಕ್ಷಣ ನಿರ್ದೇಶಕರು ಗುಲ್ಬರ್ಗ, ಸಸಿಗೆ ನೀರು ಎರೆಯುವುದರ ಮುಖಾಂತರ ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸತೀಶ್ ಕುಮಾರ್, M ಡೊಂಗರೆ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಟಗುಪ್ಪ. ಅತಿಥಿಗಳಾಗಿ ರಾಜಕುಮಾರ್ ಮರಾಠೆ, ಜಂಟಿ ಕಾರ್ಯದರ್ಶಿಗಳು, ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಕಲಬುರಗಿರವರು ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ನಸೀಮಾ ಫಾತಿಮಾ, ಪ್ರೊಫೆಸರ್ ಕೋತಲೆ ಭೀಮರಾಯ, ಡಾಕ್ಟರ್ ವಿಜಯಕುಮಾರ್ ಬಿಗೋಪಲೆ, ಡಾಕ್ಟರ್ ಕೌಶಿಯಾ ಬೇಗಂ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ನಾಗಪ್ಪ ಗೋಗಿ, ಡಾಕ್ಟರ್ ಚಂದ್ರಕಾಂತ ಜಮಾದಾರ, ಎಲ್ಲ ಪ್ರಾಧ್ಯಾಪಕರು ಸೇರಿದಂತೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ರಾಜಶೇಖರ್, S ಮಾತೋಳಿ, ಕಲಬುರಗಿ. ಇದು ಟಾರ್ಗೆಟ್ ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. NCC ಕೆಡೆಟ್ಸ್ ಆ್ಯಂಡ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕೆಡೆಟ್ಸ್ ಮತ್ತು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ, ತುಂಬ ಸಂತೋಷ. ಯಾಕಂದರೆ ಈ ಕಾಲೇಜಿನ ವಿದ್ಯಾರ್ಥಿ ನಾನು, ಅದರಲ್ಲಿ NCC ಕೆಡೆಟ್ 2 ವರ್ಷ NCC ಮಾಡಿಕೊಂಡು ಮುಂದೆ ಡಿಗ್ರಿಗೆ ಬೇರೆ ಕಾಲೇಜ್ಗೆ ಹೋದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಒಂದು ಟೈಮ್ ನಿಮ್ಮ ಹಾಗೆ ಕರೆ ಕೆಳಗಡೆ ಕೂತಿದ್ದೆ, ಆದರೆ ಇವತ್ತು ನಿಮ್ಮ ಮುಂದುಗಡೆ ಕೂತಿದ್ದೀನಿ. ತಾವು ಗುರಿಯನ್ನು ಇಟ್ಟುಕೊಂಡು ನಾನು ಯಾಕೆ ಮುಂದುಗಡೆ ಸ್ಟೇಜ್ ಮೇಲೆ ಕೂಡಬಾರದು ಅಂತಕ್ಕಂಥ ವಿಚಾರ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಸಮಾರಂಭ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ, ಈ ಒಂದು ಶಿಬಿರದಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂಥ ರಿಸೋರ್ಸ್ ಪರ್ಸನ್ ಬಂದು ಅನ್ಕರೆ ತಮ್ಮೆಲ್ಲರಿಗೆ ಹೇಳಿಕೊಡ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳು ಪ್ರತಿ ದಿವಸ ಆಗ್ತಕ್ಕಂಥ ಘಟನೆಗಳು, ನಡೀತಕ್ಕಂಥ ಘಟನೆಗಳಲ್ಲಿ ನಾವು ಭಾಗವಹಿಸ್ತಕ್ಕಂಥದ್ದು ಮುಖ್ಯವಾಗಿ ಇರ್ತಕ್ಕಂಥದ್ದು. ಯಾಕಂದರೆ ಫ್ಲಡ್ಡೇ ಆಗಬೇಕು, ಅಲ್ಲಿಂದ ಕರೆ ಭೂಕಂಪನೇ ಆಗಬೇಕು, ಮಹಾಮಾರಿ ರೋಗ ಬರ್ತವೆ, ಅಂಥದ್ರಲ್ಲಿ ಮಾಡ್ತಕ್ಕಂಥ ಮಹತ್ವವಲ್ಲ, ನಮ್ಮ ಜೀವನ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅನ್ಕರೆ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ತಾವು ಮತ್ತು ನಾವೆಲ್ಲರೂ ಬಂದಿರತಕ್ಕಂಥ ಗ್ರಾಮೀಣ ಪ್ರದೇಶದಿಂದ, ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಕ್ಕಂಥ ಅನಾಹುತಗಳೇನು, ಈಗ ಯಾವುದೋ ಚೆಕ್ ಡ್ಯಾಮ್ ಇರ್ತೈತಿ, ನದಿ ಇರ್ತೈತಿ, ಹಳ್ಳ ಇರ್ತೈತಿ, ಅಂತಲ್ಲಿ ಮಕ್ಕಳಿಗೆ ಹೋಗ್ಲಾರ್ತಕ್ಕಂಥ ತಡಿತಕ್ಕಂಥ ಕೆಲಸ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೆ ಸ್ವಿಮ್ಮಿಂಗ್ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಸ್ವಿಮ್ಮಿಂಗ್ ಅನ್ಕರೆ ಯಾವುದೇ ಸಂದರ್ಭದಲ್ಲಿ, ಯಾಕಂದರೆ ವಿದ್ಯಾರ್ಥಿಗಳು ಈಗ ನಾವು ನೋಡ್ತೀವಿ ಎಲ್ಲಾದರೂ ಅನ್ಕರೆ ಜೋಗ್ ಫಾಲ್ಸು, ಇನ್ನೂ ಬೇರೆ ಬೇರೆ ಫಾಲ್ಸಲ್ಲಿ ಹೋದಾಗ, ನದಿಗಳಲ್ಲಿ ಹೋದಾಗ ಸ್ವಿಮ್ಮಿಂಗ್ ಬರೋದಿಲ್ಲ, ಅದು ಆಳ ಎಷ್ಟು ಇರ್ತಕ್ಕಂಥದ್ದು ಗೊತ್ತಿರೋಂಗಿಲ್ಲ. ನಾವೇನು ಮಾಡ್ತೀವಿ, ಜೋಶಲ್ಲಿ ಅನ್ಕರೆ ಮುಂದ್ಗಡೆ ನೀರಲ್ಲಿ ಹೋಗ್ತೀವಿ, ಯಾಕಂದರೆ ಅದು ನೀರಿನ ಆಳ ಎಲ್ಲರಿಗೂ ಗೊತ್ತಿರೋಂಗಿಲ್ಲ. ಅದರಲ್ಲಿ ನೀರಲ್ಲಿ ಬಿದ್ದಾಗ ನಾವು ಈಜ್ ಆನ್ ಮಾಡಿಕೊಂಡು ಹೊರಗಡೆ ಬರ್ತಕ್ಕಂಥದ್ದು ಅನ್ಕರೆ ನಮಗೆ ಗೊತ್ತಿರೋಂಗಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಅನ್ಕರೆ ಸ್ವಿಮ್ಮಿಂಗ್ ಕಲಿಸಲೇಬೇಕು. ಹಳ್ಳಿ ಊರಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಳದಲ್ಲಿ ಅನ್ಕರೆ ಅಥವಾ ಬಾವಿಯಲ್ಲಿ ಅನ್ಕರೆ ಹೋಗಿ ಈಜ್ ಕಲಿತಾರೆ, ಆದರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವರು ನೀವು ಸ್ವಲ್ಪ ಖರ್ಚು ಮಾಡ್ತಕ್ಕಂಥದ್ದು ತಡೆ ಹಿಡಿದು ಅನ್ಕರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹೋಗಿ ಸ್ವಲ್ಪ ಸ್ವಿಮ್ಮಿಂಗ್ ಕಲ್ತ್ಕೊಳ್ಳಬೇಕು, ಅದು ಅವಶ್ಯಕತೆ ಇದೆ. ಯಾಕಂದರೆ ನಾವು ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ, ಸಾಫ್ಟ್ವೇರ್ ಕಂಪನೀಸ್ ಅನ್ಕರೆ ಹೈಯೆಸ್ಟ್ ಸ್ಯಾಲ್ರಿ ಕೊಡ್ತಾರೆ, ಅದರ ಜೊತೆಯಲ್ಲಿ ಅವರಿಗೆ ಎಲ್ಲಾದರೂ
ಸ್ಪಾಟ್ ವಿಸಿಟ್ ಮಾಡ್ಲಿಕ್ಕೆ ಏನಕ್ಕೆ ಅವಕಾಶ ಕೊಡ್ತಾರೆ. ಮೊನ್ನೆ ಏನಕ್ಕೆ ನಾವು 2-3 ತಿಂಗಳು ಆ ಕಡೆ ನೋಡಿರ್ಬೇಕು, ಸುಮಾರು ಒಂದು 13 ಜನ ನಾರ್ತ್ ಇಂಡಿಯಾದಲ್ಲಿ ಹೋದಾಗ ಏನಕ್ಕೆ ಒಂದು ಸಿಕ್ಕೊಂಡಿರ್ತಕ್ಕಂಥದ್ದು, ಜೀವನ ಕಳ್ಕೊಂಡಿರ್ತಕ್ಕಂಥದ್ದು. ಆದರೆ ಈ ಸ್ಕೌಟ್ಸು, ಗೈಡ್ಸು, NSS, NCC ನಾವು ಹೇಗೆ ಜೀವನ ಅಳಗೊಡಿಸ್ಬೇಕು, ಯಾವ ರೀತಿಯಾಗಿ ಸಮಾಜದಲ್ಲಿ ಏನಕ್ಕೆ ಜೀವನ ಅನ್ಕರೆ ನಡೆಸ್ಕೋಬೇಕು, ಅದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸಮಾಜ ಪರಿವರ್ತನೆ ಯಾವ ರೀತಿ ಆಗ್ಬೇಕಂತಕ್ಕಂಥದ್ದು ಅನ್ಕರೆ ನಾವು ಕಲ್ಕೊಳ್ತಕ್ಕಂಥದ್ದು, ಪ್ಲಸ್ ಜನರಿಗೆ ಕಲಿಸ್ತಕ್ಕಂಥದ್ದು ಅನ್ಕರೆ ಮಾಡ್ತಕ್ಕಂಥದ್ದು. ಆದರೆ ವಿದ್ಯಾರ್ಥಿಗಳು ಈ 3 ವರ್ಷ ತಮಗೇನು ಅವಕಾಶ ಸಿಕ್ಕಿರ್ತೈತಿ, ಕೆಲವೊಬ್ಬರು NCC ಇರ್ತೀರಿ, ಕೆಲವೊಬ್ಬರು NSS ಇರ್ತೀರಿ, ಕೆಲವೊಬ್ಬರು ಅನ್ಕರೆ ಸ್ಕೌಟ್ಸ್ ಗೈಡ್ನಲ್ಲಿ ಇರ್ತೀರಿ. ಆದರೆ ಆ 3 ವರ್ಷದ ಅವಧಿ ಏನಿರ್ತದಲ್ಲ, ಅವಧಿನಲ್ಲಿ ಏನಕ್ಕೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ 3 ವರ್ಷ ಮುಗಿಸ್ಕೊಂಡು ಹೋದ್ಮೇಲೆ ತಾವೆಲ್ಲರೂ ಮಾಜಿ ವಿದ್ಯಾರ್ಥಿಗಳಾಗ್ತೀರಿ, ಮತ್ತೆ ಅವಕಾಶ ಸಿಗೋದಿಲ್ಲ. ನಾನು ಏನಕ್ಕೆ NCC ಮಾಡಿದಾಗ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಒಂದು ಮಾಡಿದ್ವಿ, ಅದರ ಜೊತೆಯಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು. ಆ ಟೈಮ್ನಕ್ಕೆ ಜೋಸ್ ಫಿಲ್ಫರ್ ಸರ್ ಅಂತೇಳಿದರು ಕಮಾಂಡೆಂಟು, ಅವರು ಒಂದು ಅವಕಾಶ ಕೊಟ್ಟಿದ್ದೀಗ ಪುಣೆನಲ್ಲಿ ಶಿವಾಜಿ ಟ್ರಯಲ್ ಟ್ರೆಕ್ಕಿಂಗ್ ಕ್ಯಾಂಪ್ ಅಂತೇಳಿ, ಪುಣೆನಲ್ಲಿರ್ತಕ್ಕಂಥ ಶಿವಾಜಿ ಮಹಾರಾಜರು ಕಟ್ಟಿರ್ತಕ್ಕಂಥ ಖಿಲ್ಲಾಗಳು, ಅದಕ್ಕೆ ಹೋಗ್ಲಿಕ್ಕೆ ರೋಡ್ ಇಲ್ಲ, ಏನಿಲ್ಲ, ಗುಡ್ಡ ಇರ್ತಕ್ಕಂಥದ್ದು, ಅಲ್ಲಿ 1000 ಫೀಟ್ ಮೇಲ್ಗಡೆ ಶಿವಾಜಿ ಅದನ್ನು ರಾಜ್ಗಾಡ್, ಸಿಂಹಗಾಡ್, ಪುರಂದರಗಡ್ ಅಂತ ಹೆಸರು ಕೇಳಿರ್ಬೇಕು ತಾವೆಲ್ಲರೂ. ಅಂತಲ್ಲಿ ಕ್ಯಾಂಪ್ ಇಟ್ಟಿರ್ತಕ್ಕಂಥದ್ದು, ಅಲ್ಲೆಲ್ಲ ನಮ್ಮ ಜೀವನ ಪರಿವರ್ತನೆ ಮಾಡ್ತಕ್ಕಂಥ ಅವೆಲ್ಲ ಕ್ಯಾಂಪ್ಗಳು ಮಾಡ್ತಕ್ಕಂಥದ್ದು. ಯಾಕಂದರೆ ನಾವು ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸ್ಕೊಂಡು ಇರಬೇಕು, ಹೇಗೆ ನಾವು ಬದುಕಬೇಕು, ಜನರ ಜೊತೆ ಹೊರಗಡೆ ಹೋದಾಗ ಆಗಿರಬೇಕು, ಕಾಲೇಜ್ನಲ್ಲಿ ಯಾವ ರೀತಿಯಾಗಿರಬೇಕು, ಅದರ ಜೊತೆಯಲ್ಲಿ ಈ ಡಿಸಿಪ್ಲಿನ್ ಏನಿದೆಲ್ಲ ಮುಖ್ಯ, ಯೂನಿಫಾರ್ಮ್, ಈ ಯೂನಿಫಾರ್ಮ್ ಏನಕ್ಕೆ ಬಹಳ ಮಹತ್ವ ಇರ್ತಕ್ಕಂಥದ್ದು. ನೀವು ನೋಡಿ, ಬೇರೆ ವಿದ್ಯಾರ್ಥಿ ಜೊತೆ ನೀವು ಅನ್ಕರೆ ಡಿಫ್ರೆನ್ಸ್ ಆಗಿರ್ತೀರಿ. ಯಾಕಂದರೆ ಈ ಮೈ ಮೇಲೆ ಯೂನಿಫಾರ್ಮ್ ಇದ್ದಮೇಲೆ ನಮ್ಮದೇ ಆದಂಥ ಕಟ್ಟುಪಾಡುಗಳು ಇರ್ತವೆ, ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಎಲ್ಲ ಜನ ಅನ್ಕರೆ ನಮ್ಮನ್ನು ನೋಡ್ತಾ ಇರ್ತಾರೆ, ನಾವು ಹೇಗೆ ಬಿಹೇವಿಯರ್ ಮಾಡಬೇಕು,